ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ ಫ್ರೆಂಡ್ಸ್, ಏನಾಗ್ತಿದೆ ಅಂದರೆ, ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಯುದ್ಧ ಆಗ್ತಿರ್ಬೇಕಾದ್ರೆ ರಷ್ಯಾ ವಿರುದ್ಧ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಬಟ್ ಏನಂದರೆ ಅದು ಪಾಸ್ ಆಗಲಿಲ್ಲ. ಯಾಕೆ ಪಾಸ್ ಆಗಲಿಲ್ಲ? ಸೊ ಭದ್ರತಾ ಮಂಡಳಿ ಅಂದ್ರೇನು, ಅದು ಸ್ಟ್ರಕ್ಚರ್ ಏನಿದೆ, ಅಲ್ಲಿ ಎಷ್ಟು ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ, ಎಷ್ಟು ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ, ಆಮೇಲೆ ಪ್ರೆಸಿಡೆನ್ಸ್ ಹೆಂಗಿರುತ್ತೆ, ಅದ್ರದ್ದು ಪವರ್ ಏನು, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆಯಲ್ಲ, ಇದು ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತಪ್ಪ ಅಂದರೆ 1945ರಲ್ಲಿ ಇದು ಏನಪ್ಪ ಅಂದರೆ ಎಕ್ಸಿಸ್ಟೆನ್ಸಿಗೆ ಬಂತು. ಸೊ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಯಾವಾಗ ಬಂತಪ್ಪ ಅಂದರೆ ಎಕ್ಸಿಸ್ಟೆನ್ಸಿಗೆ ಅಂದರೆ ಆಡಳಿತಕ್ಕೆ 1945ರಲ್ಲಿ ಬಂತು. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ನ್ಯೂಯಾರ್ಕಲ್ಲಿದೆ. ಸೊ ಇದರ ಹೆಡ್ ಕ್ವಾರ್ಟರ್ ನೋಡಿರಿ, ನ್ಯೂಯಾರ್ಕಲ್ಲಿದೆ. ಸೊ ಅಮೇರಿಕಾದಲ್ಲಿದೆ. ಸೊ ಇಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದರೆ, ಇಲ್ಲಿ 15 ಮೆಂಬರ್ಸ್ ಇರ್ತಾರೆ. ಸೊ ಈ ಭದ್ರತಾ ಮಂಡಳಿಲಿ ಎಷ್ಟು ಸದಸ್ಯರು ಇರ್ತಾರೆ ಅಂದರೆ 15 ಜನ ಸದಸ್ಯರಿರ್ತಾರೆ. ಅದರೊಳಗೆ ಏನಪ್ಪ ಅಂದರೆ 5 ಜನ ಬಂದುಬಿಟ್ಟು ಪರ್ಮನೆಂಟ್ ಮೆಂಬರ್ಸು. ಸೊ 5 ಜನ ಬಂದುಬಿಟ್ಟು ಪರ್ಮನೆಂಟ್ ಮೆಂಬರ್ಸು. ಸೊ ಇನ್ನು 10 ಜನ ಏನಂದರೆ ನಾನ್ ಪರ್ಮನೆಂಟ್ ಮೆಂಬರ್ಸು. ಸೊ ಈ ಪರ್ಮನೆಂಟ್ ಮೆಂಬರ್ಸ್ ಏನಂದರೆ ಕಾಯಂ ಸದಸ್ಯರು. ಇವ್ರ ಸದಸ್ಯತ್ವ ಕಾಯಮ್ಮಾಗೇ ಇರುತ್ತೆ, ಇವ್ರು ಯಾವತ್ತೂ ಚೇಂಜ್ ಆಗೋದೇ ಇಲ್ಲ. ಇನ್ನೇನು 10 ಜನ ಇದಾರಲ್ಲ, ಅವ್ರು ಮಾತ್ರ ಚೇಂಜ್ ಆಗ್ತಿರ್ತಾರೆ. ಸೊ ಈ 10 ಜನ ಹೆಂಗೆ ಸೆಲೆಕ್ಟ್ ಆಗ್ತಾರೆ ಅಂದರೆ, ಈ 10 ಜನನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆಯಲ್ಲ, ಅಲ್ಲಿ 193 ಕಂಟ್ರೀಸ್ ಇದೆಯಲ್ಲ, ಅದರಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ 10 ಸದಸ್ಯರನ್ನ ಸೆಲೆಕ್ಟ್ ಮಾಡಿ ಎಲ್ಲಿ ಕಳಿಸ್ತಾರಪ್ಪ ಅಂದರೆ ಭದ್ರತಾ ಮಂಡಳಿ ಕಳಿಸ್ತಾರೆ. ಸೊ ನೋಡಿರಿ, ಎಕ್ಸಾಮಿನೇಷನಲ್ಲಿ ಕ್ವೆಶನ್ ಕೇಳ್ಬೋದು ನಿಮಗೆ, ಹೌ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಆರ್ ಸೆಲೆಕ್ಟೆಡ್ ಅಂತೇಳಿ, ಎಲೆಕ್ಟೆಡ್ ಅಂತೇಳಿ. ಅವಾಗ ಏನು ಹೇಳ್ಬೇಕಂದ್ರೆ, ನೀವು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇದೆಯಲ್ಲ, 193 ಜನರು ಇರುವಂಥದ್ದು, ಅಲ್ಲಿರುವಂಥ ಜನರು ಏನು ಮಾಡ್ತಾರೆ ಅಂದರೆ ವೋಟಿಂಗ್ ಮಾಡ್ತಾರೆ. ವೋಟಿಂಗ್ ಮಾಡಿ ಪ್ರತಿ 2 ವರ್ಷಕ್ಕೊಮ್ಮೆ ಏನಪ್ಪ ಅಂದರೆ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಕಳಿಸ್ತಾರೆ. ಸೊ ಅದೇ ಥರನಾಗಿ ಈ 5 ಪರ್ಮನೆಂಟ್ ನೇಷನ್ಸ್ ಯಾವುದಪ್ಪ ಅಂದರೆ, ಫಸ್ಟ್ ಬಂದು ಯುನೈಟೆಡ್ ಕಿಂಗ್ಡಮ್, ದ ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್, ಆಮೇಲೆ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನೆಕ್ಸ್ಟ್ ನೋಡ್ರಿ ಚೈನಾ, ಆಮೇಲೆ ದ ರಷ್ಯನ್ ಫೆಡರೇಷನ್. ಸೊ ನೋಡ್ರಿ, ರಷ್ಯಾ ಅಲ್ಲ, ದ ರಷ್ಯನ್ ಫೆಡರೇಷನ್. ಸೊ ನಿಮಗೆ ಒಂದ್ಸರಿ ಇದನ್ನು ಕ್ವಶನ್ ಕೇಳ್ಬೋದು, ರಷ್ಯನ್ ಏನಂತ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ದ ರಷ್ಯನ್ ಫೆಡರೇಷನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬರೀ ರಷ್ಯಾ ಅಂತ ಅಲ್ಲ, ದ ರಷ್ಯನ್ ಫೆಡರೇಷನ್ ಅಂತ ಹೇಳೋದು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನೊಂದು ದೇಶ ಯಾವುದಪ್ಪ ಅಂದರೆ ಫ್ರಾನ್ಸ್. ಸೊ ಇನ್ನೊಂದು ದೇಶ ಯಾವುದಂದರೆ ಫ್ರಾನ್ಸ್. ಈಗ ನಮ್ಮದೇನಾಗಿದೆ ಅಂದರೆ, ಭಾರತ 2021 ಮತ್ತು 22ಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಏನಾಗಿದೆಯಪ್ಪ ಅಂದರೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ 2 ವರ್ಷಕ್ಕೆ ಸೆಲೆಕ್ಟ್ ಆಗಿದೆ. ಸೊ ನೋಡಿರಿ, ಆಗಲೇ ಹೇಳ್ದಂಗೆ ಇಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದರೆ 15 ಮೆಂಬರ್ಸ್ ಇರ್ತಾರೆ. ಅದೇ ಥರನಾಗಿ ಪ್ರೆಸಿಡೆಂಟ್ ಹೆಂಗೆ ಸೆಲೆಕ್ಟ್ ಆಗ್ತಾರಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಒಂದೊಂದು ತಿಂಗಳು ಅಧಿಕಾರ ಬರುತ್ತೆ. ಸೊ ನೋಡಿರಿ, ಪ್ರೆಸಿಡೆನ್ಸಿ ಹೆಂಗಿರುತ್ತೆ ಅಂದರೆ, ಪ್ರೆಸಿಡೆನ್ಸಿ ಅಥವಾ ಅಧ್ಯಕ್ಷತೆ, ಅಧ್ಯಕ್ಷತೆ ಏನಿರುತ್ತೆ ಅಂದರೆ ಪ್ರತಿ ತಿಂಗಳಿಗೆ ಒಬ್ಬೊಬ್ಬರಿಗೆ ಅಧ್ಯಕ್ಷತೆ ಬರುತ್ತೆ. ಸೊ ಇವಾಗ ರೆಸೊಲ್ಯೂಷನ್ ಪಾಸ್ ಆದಾಗ ಯಾರಿದ್ರು ಅಂದರೆ ಅಧ್ಯಕ್ಷರು ಅಂದರೆ ದ ರಷ್ಯನ್ ಫೆಡರೇಷನ್ ಇದ್ದರು. ಸೊ ಹಾಗಾಗಿ ಯಾರಿದ್ರು ಇಲ್ಲಿ, ರಷ್ಯನ್ ಫೆಡರೇಷನ್ ಇದ್ದರು. ಅಧ್ಯಕ್ಷತೆ ಏನಾಗುತ್ತೆ ಅಂದರೆ, ಪ್ರತಿಯೊಂದು ತಿಂಗಳಿಗೆ ಒಬ್ಬೊಬ್ಬರಿಗೆ ಅಧ್ಯಕ್ಷತೆ ಬರುತ್ತೆ. ಸೊ ಇದೇನಪ್ಪ ಅಂದರೆ ಯುನೈಟೆಡ್ ನೇಷನ್ಸ್ ಬಗ್ಗೆ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯವ್ರಿಗೆ. ಸೊ ನಿಮಗೆ ಡೌಟ್ ಬರ್ಬೋದು, ಸೊ ಈ ಪರ್ಮನೆಂಟು ನಾನ್ ಪರ್ಮನೆಂಟ್ ಮೆಂಬರ್ ಬಿಟ್ಟು ಬೇರೆ ಯಾರಾದರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ. ಸೊ ಆಬ್ವಿಯಸ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು, ಡಿಬೇಟ್ ಮಾಡ್ಬೋದು, ಬಟ್ ಏನಂದರೆ ವೋಟ್ ಮಾಡೋಂಗಿಲ್ಲ. ಸೊ ನೋಡಿರಿ, ಬೇರೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಇರುವಂಥ ಬೇರೆ ಸದಸ್ಯರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಏನಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಭಾಗವಹಿಸ್ಬೋದು, ಮತ್ತು ಡಿಬೇಟ್ ಮಾಡ್ಬೋದು. ಆಮೇಲೆ ಏನು ಮಾಡೋಂಗಿಲ್ಲ ಅಂದರೆ, ವೋಟ್ ಒಂದು ಮಾಡೋಂಗಿಲ್ಲ, ಬಿಟ್ಟು ಏನು ಮಾಡ್ಬೋದು, ಡಿಬೇಟ್ ಮಾಡ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ಅವರು ರೆಸೊಲ್ಯೂಷನ್ ಪಾಸ್ ಮಾಡೋಕ್ಕಾಗಲ್ಲ. ಸೊ ಅಂಥ ಕೇಸಲ್ಲಿ ಏನಂದರೆ, ಈಗ ಇರುವಂಥ 15 ಸದಸ್ಯರಲ್ಲಿ ಯಾರಿಗಾದರೂ ಇವ್ರು ಪಾಸ್ ಮಾಡಿರುವಂಥ ಅಂದರೆ ಇವ್ರು ಹೇಳಿರುವಂಥ ಡಿಬೇಟ್ ಇಷ್ಟ ಆದರೆ ಅವ್ರು ಏನು ಮಾಡ್ಬೋದು ಅಂದರೆ ರೆಸೊಲ್ಯೂಷನ್ನ ಹೊರಡಿಸ್ಬೋದು. ಹಾಗಾಗಿ ಬೇರೆ ದೇಶದವ್ರಿಗೂ ಇಲ್ಲಿ ಅವಕಾಶ ಇದೆ, ಬಟ್ ಅವ್ರೇನಂದರೆ ವೋಟ್ ಮಾಡೋಂಗಿಲ್ಲ, ಡಿಬೇಟ್ ಮಾಡ್ಬೋದು ಮತ್ತು ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ಥರನಾಗಿ ಏನಪ್ಪ ಅಂದರೆ, ಈ 5 ಪರ್ಮನೆಂಟ್ ನೇಷನ್ಸ್ ಇದೆಯಲ್ಲ, ಇವ್ರ ಕಡೆ ವೀಟೋ ಪವರ್ ಇದೆ. ಸೊ ಹಿಂದಿನ ಕ್ಲಾಸಲ್ಲಿ ಹೇಳ್ದಂಗೆ, ವೀಟೋ ಪವರ್ ಏನಂದರೆ, ಒಂದು ರೆಸೊಲ್ಯೂಷನ್ನ ಜನರಲ್ ಅಸೆಂಬ್ಲಿ ಪಾಸ್ ಮಾಡಿದಾಗ ಪ್ರೆಸಿಡೆಂಟ್ ಅದಕ್ಕೆ ಒಪ್ಪಿಗೆ ಕೊಡಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೀಟೋ ಪವರ್ ಅಂತ ಕರಿತೀವಿ. ಸೊ ನೋಡಿರಿ, ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಇದೆ. ಸೊ ರಾಜ್ಯಸಭೆ ಮತ್ತು ಲೋಕಸಭಾದವರು ಒಂದು ಬಿಲ್ನ ಪಾಸ್ ಮಾಡಿದರು, ಅದನ್ನು ಪ್ರೆಸಿಡೆಂಟ್ ಅವರು ಸಹಿ ಮಾಡಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ, ಅದು ಅವರು ವೀಟೋ ಪವರ್ ಯೂಸ್ ಮಾಡ್ದಂಗೆ. ಪ್ರೆಸಿಡೆಂಟ್ ಅವರು ಸಹಿ ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ ಅದು ಕಾನೂನಾಗುತ್ತೆ. ಸೊ ಸಹಿ ಮಾಡಲಿಲ್ಲ ಅಂದರೆ ಅದು ಬರೀ ಕಾಯ್ದೆಗೆ ಇರುತ್ತೆ. ಸೊ ಈ ಕಾಯ್ದೆ ಇದ್ದಿದ್ದು ಕಾನೂನಾಗೋದು ಯಾವಾಗಂದರೆ,
ಪ್ರೆಸಿಡೆಂಟ್ ಅವರು ಒಪ್ಪಿಗೆ ಕೊಟ್ಟಾಗ ಅದಕ್ಕೆ ಅಸೆಂಟ್ ಅಂತ ಕರಿತೀವಿ. ಸೊ ನೋಡ್ರಿ, ಯಾವಾಗ ಪ್ರೆಸಿಡೆಂಟ್ ಅವರು ಒಪ್ಪಿಗೆ ಕೊಟ್ಟು ಸಹಿ ಮಾಡ್ತಾರಲ್ಲ ಅವಾಗ ಮಾತ್ರ ಅದೇನಾಗುತ್ತಂದರೆ ಕಾನೂನಾಗುತ್ತೆ. ಸೊ ಇದಕ್ಕೆ ನಾವೇನಂತ ಕರೆಯೋದಂದರೆ ವೀಟೋ ಪವರ್ ಅಂತ ಕರಿತೀವಿ. ಅದೇ ಥರನಾಗಿ ಈ ಭದ್ರತಾ ಮಂಡಳಿದು ಏನು ಕಾರ್ಯ ಅಂದರೆ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಏನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದೆಯಲ್ಲ ಅದರದಾದಂಥ ಸೇಮ್ ಕಾರ್ಯಕ್ರಮನೇ ಇವ್ರಿಗೂ ಇದೆ. ಸೊ ಇವರ ಕೆಲಸ ಏನಪ್ಪ ಅಂದರೆ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಅಂದರೆ ವಿಶ್ವದಲ್ಲಿ ಏನು ಮಾಡೋದಂದರೆ ಶಾಂತಿಯನ್ನು ಕಾಪಾಡೋದು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು. ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಇದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಕೆಲಸ. ಸೊ ನೋಡಿರಿ, ಈಗ ಒಂದು ರೆಸೊಲ್ಯೂಷನ್ ಹೆಂಗೆ ಪಾಸ್ ಆಗುತ್ತಂದರೆ, ಈಗ ಯಾರಾದರೂ ಒಬ್ಬ ಮೆಂಬರ್ ಅದನ್ನು ಹೇಳಿದ್ರಂದರೆ ಅಸೆಂಬ್ಲಿಯೊಳಗೆ ಅಂದರೆ ಆ ಸೆಷನ್ ಒಳಗೆ ಬಂದರೆ ಒಟ್ಟು 9 ಅಫರ್ಮೇಟಿವ್ ಓಟ್ಸ್ ಬರಬೇಕು. 9 ಅಫರ್ಮೇಟಿವ್ ಓಟ್ಸ್ ಅಂದರೆ ಏನಪ್ಪ ಅಂದರೆ 9 ಓಟ್ಸು ಅದ್ರ ಮೇ ಅದ್ರ ಆ ರೆಸೊಲ್ಯೂಷನ್ ಪಾಸ್ ಮಾಡಿರ್ತಾರಲ್ಲ ಅದ್ರ ಪರವಾಗಿ ಬೀಳಬೇಕು. ಸೊ ನೋಡಿರಿ, ಟೋಟಲ್ ಎಷ್ಟಿದ್ದಾರೆ? 15 ಜನ ಇದ್ದಾರೆ. ಸೊ ಇವಾಗ ಒಂದು ರೆಸೊಲ್ಯೂಷನ್ನ ಪ್ರಪೋಸಲ್ಲಿಗೆ ಇಟ್ಟರು, ಅದನ್ನು ಪಾಸ್ ಮಾಡಬೇಕಿತ್ತು. ಈಗ ರೆಸೊಲ್ಯೂಷನ್ ಪಾಸ್ ಮಾಡೋಕ್ಕೆ 9 ಜನ ಓಟ್ ಮಾಡಿದರೆ ಆ ರೆಸೊಲ್ಯೂಷನ್ ಪಾಸ್ ಆಗುತ್ತೆ, 9ಕ್ಕಿಂತ ಕಮ್ಮಿ ಜನ ಓಟ್ ಮಾಡಿದರೆ ಆ ರೆಸೊಲ್ಯೂಷನ್ ಪಾಸ್ ಮಾಡಲ್ಲ. ಸೊ ಇಲ್ಲಿ ಮೆಜಾರಿಟಿ ಮೈನಾರಿಟಿ ಅಂತ ಏನಿಲ್ಲ, ಮಿನಿಮಮ್ ಎಷ್ಟು ಓಟ್ ಬರಬೇಕಂದ್ರೆ 9 ಓಟ್ಗಳು ಬರಬೇಕು. ಸೊ ಇನ್ನೊಂದು ಕಂಡೀಷನ್ ಏನಂದರೆ, ಯಾವುದಾದ್ರೂ ನಾನ್ ಪರ್ಮನೆಂಟ್ ಮೆಂಬರು ಯಾವುದಾದ್ರೂ ಪರ್ಮನೆಂಟ್ ಮೆಂಬರು ಇದ್ರ ವಿರುದ್ಧ ಓಟ್ ಮಾಡಿದರೆ ಆ ರೆಸೊಲ್ಯೂಷನ್ ಪಾಸ್ ಆಗಲ್ಲ. ಸೊ ನೋಡಿರಿ, ಯಾವುದಾದ್ರೂ ಪರ್ಮನೆಂಟ್ ಮೆಂಬರು ಅಂದರೆ ಕಾಯಂ ಸದಸ್ಯರು ಈ ರೆಸೊಲ್ಯೂಷನ್ ವಿರುದ್ಧ ಏನಾದರೂ ಓಟ್ ಮಾಡಿದರೆ ಆ ರೆಸೊಲ್ಯೂಷನ್ ಪಾಸ್ ಆಗಲ್ಲ. ಸೊ ಇನ್ ಕೇಸ್ ಈಗ ಉಕ್ರೇನ್ ರಷ್ಯಾ ವಿರುದ್ಧ ರೆಸೊಲ್ಯೂಷನ್ ಪಾಸ್ ಮಾಡಿದ್ರಲ್ಲ, ಅಲ್ಲೇನಾಗಿತ್ತಂದರೆ 15 ಓಟಲ್ಲಿ 11 ಜನ ಏನು ಮಾಡಿದ್ರು ಅಂದರೆ ಫೇವರ್ ಆಗಿ ಓಟ್ ಮಾಡಿದರು, 3 ಜನ ಏನು ಮಾಡಿದ್ರು ಅಂದರೆ ಅಬ್ಸ್ಟೇನ್ ಮಾಡಿದರು, ಒಬ್ಬರು ಮಾತ್ರ ವಿರುದ್ಧವಾಗಿ ಓಟ್ ಮಾಡಿದರು. ಹಾಗಾಗಿ ಅದು ರೆಸೊಲ್ಯೂಷನ್ ಏನಾಯ್ತಪ್ಪ, ಪಾಸ್ ಆಗಲಿಲ್ಲ. ಯಾಕಂದರೆ ನೋಡಿರಿ, 9 ಬಿದ್ದರೆ ಪಾಸ್ ಆಗುತ್ತೆ, ಬಟ್ ಇಲ್ಲೇನಿದೆ 11 ಇದೆ. 11 ಇದ್ದರೂ ಯಾಕೆ ಪಾಸ್ ಆಗಿಲ್ಲ ಅಂದರೆ, ಒಬ್ಬ ಪರ್ಮನೆಂಟ್ ಮೆಂಬರ್ ಅಂದರೆ ಒಬ್ಬರು ಕಾಯಂ ಸದಸ್ಯರು ಏನಂದರೆ ಅದ್ರ ವಿರುದ್ಧ ಏನಂದರೆ ಓಟ್ ಮಾಡಿದ್ರು. ಹಾಗಾಗಿ ಆ ರೆಸೊಲ್ಯೂಷನ್ ಏನಂದರೆ ಪಾಸ್ ಆಗಲಿಲ್ಲ. ಇನ್ ಕೇಸ್ ಇವರು ನಾನ್ ಪರ್ಮನೆಂಟ್ ಮೆಂಬರು ವಿರೋಧ ಮಾಡಿ ಅಂದರೆ ಕಾಯಂ ಅಲ್ಲದ ಸದಸ್ಯರು ವಿರೋಧ ಮಾಡಿ ಕಾಯಂ ಸದಸ್ಯರು ಯಾರೂ ವಿರೋಧ ಮಾಡಲಿಲ್ಲ ಅಂದರೆ ಈ ರೆಸೊಲ್ಯೂಷನ್ ಪಾಸ್ ಆಗ್ತಿತ್ತು. ಸೊ ಈ ಭದ್ರತಾ ಮಂಡಳಿಯಲ್ಲಿ ಲೋಪ ಏನಪ್ಪ ಅಂದರೆ, ಯಾವುದಾದ್ರೂ ಕಾಯಂ ಸದಸ್ಯರು ಯಾವುದೇ ರೆಸೊಲ್ಯೂಷನ್ ವಿರುದ್ಧ ಓಟ್ ಮಾಡಿದರೆ ಆ ರೆಸೊಲ್ಯೂಷನ್ ಪಾಸ್ ಆಗಲ್ಲ. ಸೊ ಅದೇ ಥರನಾಗಿ ನೋಡಿರಿ, ಇಂಡಿಯಾ ಈಗೇನು ಭದ್ರತಾ ಮಂಡಳಿಯ ಸದಸ್ಯತೆ ಇದೆಯಲ್ಲ, ಇದು ಎಷ್ಟನೇ ಬಾರಿಗೆ ಹೋಗಿದೆಯಪ್ಪ ಅಂದರೆ 8ನೇ ಬಾರಿಗೆ ಹೋಗಿದೆ. ಸೊ 8ನೇ ಸರಿ ಇದೇನಾಗಿದೆ ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಎಲೆಕ್ಟ್ ಆಗಿದೆ. ಸೊ ಇಂಡಿಯಾ ಏನು ಮಾಡುತ್ತೆ ಅಂದರೆ 5 ಇಯರ್ಸಲ್ಲಿ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ನ ಡೀಲ್ ಮಾಡುತ್ತೆ. ಏನು 5 ಇಯರ್ಸ್ ಅಂದಪ್ಪ ಅಂದರೆ ಸಮ್ಮಾನ್ ಅಂದರೆ ಏನಪ್ಪ ಅಂದರೆ ರೆಸ್ಪೆಕ್ಟ್. ನೆಕ್ಸ್ಟ್ ಸಮೃದ್ಧಿ ಅಂದರೆ ಪ್ರಾಸ್ಪೆರಿಟಿ. ನೆಕ್ಸ್ಟ್ ಶಾಂತಿ ಅಂದರೆ ಪೀಸ್. ನೆಕ್ಸ್ಟ್ ಸಹಯೋಗ ಅಂದರೆ ಕೋಆಪ್ರೇಷನ್. ನೆಕ್ಸ್ಟ್ ಏನಪ್ಪ ಅಂದರೆ ಸಂವಾದ ಅಂದರೆ ಏನಂದರೆ ಸಂವಾದ ಏನಪ್ಪ ಅಂದರೆ ಡೈಲಾಗ್. ಸೊ ನೋಡಿರಿ, ಹಿಂದೆ ಯಾವ ಥರ ಇಂಟರ್ನ್ಯಾಷನಲ್ ಪೀಸ್ನ ತರುತ್ತೆ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಜೊತೆ ಡೀಲ್ ಮಾಡುತ್ತೆ ಅಂದರೆ ಅದು 5 ಇಯರ್ಸ್ನ ಫಾಲೋ ಮಾಡುತ್ತೆ. ಸೊ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದಾಗ ಯಾವುದು 5 ಇಯರ್ಸ್ ಅಂದರೆ, ಫಸ್ಟ್ ಬಂದು ಸಮ್ಮಾನ್. ಸೊ ಬೇರೆ ದೇಶದವ್ರಿಗೆ ನಾವೇನು ಮಾಡೋದಂದರೆ ರೆಸ್ಪೆಕ್ಟ್ ಕೊಡೋದು. ನೆಕ್ಸ್ಟು ಸಮೃದ್ಧಿ ಅಂದರೆ ಪ್ರಾಸ್ಪೆರಿಟಿ. ಅವರಲ್ಲೂ ಕೂಡ ನಮ್ಮಲ್ಲಿ ಕೂಡ ಏನಾಗಬೇಕಂದ್ರೆ ಸಮೃದ್ಧಿ ಆಗಬೇಕು. ಆಮೇಲೆ ಶಾಂತಿ, ವಿಶ್ವದಲ್ಲಿ ನಾವೇನು ಮಾಡ್ಬೇಕಂದ್ರೆ ಶಾಂತಿಯನ್ನು ಕಾಪಾಡಬೇಕು. ನೆಕ್ಸ್ಟ್ ಏನಂದರೆ ಸಹಯೋಗ ಅಂದರೆ ಕೋಆಪ್ರೇಷನ್. ಇಬ್ಬರ ಮಧ್ಯೆ ಏನೋ ಇರಬೇಕಾಗತ್ತಪ್ಪ ಅಂದರೆ ಕೋಆಪ್ರೇಷನ್ ಇರಬೇಕಾಗುತ್ತೆ. ಆಮೇಲೆ ಸಂವಾದ ಅಂದರೆ ಏನಪ್ಪ ಅಂದರೆ ಡೈಲಾಗ್. ಈ 5 ಇಯರ್ಸ್ ಮೇಲೆ ಏನಪ್ಪ ಅಂದರೆ ಇಂಡಿಯನ್ ಇಂಟರ್ನ್ಯಾಷನಲ್ ರಿಲೇಷನು ಡಿಪೆಂಡ್ ಆಗಿದೆ. ಅದೇ ಥರನಾಗಿ ಇಂಡಿಯನ್ ಅವರು ಇಲ್ಲಿವರೆಗೂ ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ, ಸೊ ನೋಡಿರಿ, ಇಂಡಿಯನ್ಸು 43 UN ಪೀಸ್ ಕೀಪಿಂಗ್ ಫೋರ್ಸಲ್ಲಿ ಕೆಲಸ ಮಾಡಿದ್ದಾರೆ, ಪೀಸ್ ಕೀಪಿಂಗ್ ಮಿಷನಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಎಷ್ಟು ಮಿಷನಲ್ಲಿ ಕೆಲಸ ಮಾಡಿದಾರಪ್ಪ ಅಂದರೆ 43 ಮಿಷನಲ್ಲಿ ಕೆಲಸ ಮಾಡಿದರೆ ಟೋಟಲ್ 160 ಸೋಲ್ಜರ್ಸ್ ನಮ್ದೇನು ಮಾಡಿದಾರಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನೋಡಿರಿ, 43 ಮಿಷನ್ಸಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದರೆ 160,000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಹೇಳಿದಾರೆ ಅಂದರೆ UNDC ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ UNHR
ಸೊ ನಮ್ಮ ಇಂಡಿಯನ್ಸ್ ಏನು ಹೇಳಿದ್ರು ಅಂದರೆ ಯೂನಿವರ್ಸಲಿ ಡಿಕ್ಲೇರ್ ಮಾಡಿರಿ ಏನಂದರೆ ಹ್ಯೂಮನ್ ರೈಟ್ಸ್ನ. ಯಾವಾಗ ಹೇಳಿದ್ರಪ್ಪ ಅಂದರೆ ಫಸ್ಟ್ ಟೈಮ್ ಏನು ಇವರು 1947-48 ಭದ್ರತಾ ಮಂಡಳಿಗೆ ಆಡಳಿತ ಆಯ್ಕೆ ಆಗಿದ್ರಲ್ಲ, ಅವಾಗ ಏನು ಮಾಡಿದ್ರು ಅಂದರೆ ಹ್ಯೂಮನ್ ರೈಟ್ಸ್ನ ಯೂನಿವರ್ಸಲಿ ಡಿಕ್ಲೇರ್ ಮಾಡಿರಿ. ಯಾಕೆ ಯೂನಿವರ್ಸಲಿ ಡಿಕ್ಲೇರ್ ಮಾಡಿರಿ ಅಂದರೆ, ಒಂದು ಸರಿ ಯೂನಿವರ್ಸಲಿ ಡಿಕ್ಲೇರ್ ಆದರೆ ಎಲ್ಲಾದರೂ ಮಾನವ ಹಕ್ಕುಗಳ ವಿರುದ್ಧ ಹೋರಾಟ ನಡೀತಿದ್ರೆ ಅವಾಗ ಏನು ಮಾಡ್ಬೋದಪ್ಪ ಅಂದರೆ ಭದ್ರತಾ ಮಂಡಳಿಯವರು ಅದ್ರ ವಿರುದ್ಧ ಕಾರ್ಯಾಚರಣೆ ನಡೆಸ್ಬೋದು. ಸೊ ಆ ಅಧಿಕಾರ ಬರೋದ್ರಿಂದ ಇಂಡಿಯಾ ಏನು ಮಾಡ್ತಪ್ಪ ಅಂದರೆ ಫಸ್ಟ್ ನೇಷನ್ ಇನ್ ದ ವರ್ಲ್ಡ್ ಸೊ ಟು ಪ್ರಮೋಟ್ ಏನಪ್ಪ ಅಂದರೆ UNDC ಯುನೈಟೆಡ್ ನೇಷನ್ಸ್ ಯೂನಿವರ್ಸಲ್ ಆಫ್ ಹ್ಯೂಮನ್ ರೈಟ್ಸ್. ಸೊ ಇದು ಒಂದು. ಜೊತೆಗೆ ಏನಪ್ಪ ಅಂದರೆ ಅವಾಗ ಏನಾಕಿತ್ತಂದರೆ ಆಫ್ರಿಕಾ ದೇಶದಲ್ಲಿ ಏನಂದರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇತ್ತು. ಸೊ ಈ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಏನಂದರೆ ಜನಾಂಗೀಯ ತಾರತಮ್ಯ. ಸೊ ಇದನ್ನು ಕಮ್ಮಿ ಮಾಡೋಕೆ ಕೂಡ ಅವ್ರು ಏನಂದರೆ ಕೆಲಸ ಮಾಡಿದರು. ಸೊ ನೋಡಿರಿ, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆಗಿತ್ತು. ಎಲ್ಲಾಗ್ತಿತ್ತಂದರೆ ಸೌತ್ ಆಫ್ರಿಕಾದಲ್ಲಿ ಹಾಕಿತ್ತು. ಇದನ್ನು ಕೂಡ ಕಮ್ಮಿ ಮಾಡೋಕ್ಕೆ ಯಾರು ಕೆಲಸ ಮಾಡಿದ್ರು ಅಂದರೆ ನಮ್ಮ ಭಾರತ ಸರ್ಕಾರ. ಎಲ್ಲಿ ಕೆಲಸ ಮಾಡ್ತಂದರೆ ಭದ್ರತಾ ಮಂಡಳಿಗೆ ಕೆಲಸ ಮಾಡ್ತು. ಇನ್ನೊಂದು ಏನು ಕೆಲಸ ಮಾಡಿದ್ರಪ್ಪ ಅಂದರೆ ಮಿಡಲ್ ಈಸ್ಟ್ ಅಂದರೆ ಈಗ ನಮ್ಮ ಏನು ಮಿಡಲ್ ಈಸ್ಟ್ ದೇಶಗಳಿದೆಯಲ್ಲ, ಅಲ್ಲಿ ಏನಾಕಿತ್ತಂದರೆ ಸಿವಿಲ್ ವಾರ್ ನಡೀತಿತ್ತು. ಮತ್ತು ಒಂದು ಮತ್ತು ಇನ್ನೊಂದು ದೇಶದ ಮಧ್ಯೆ ವಾರ್ ನಡೀತಿತ್ತು. ಫಾರ್ ಎಕ್ಸಾಂಪಲ್ ಇರಾಕ್ ಮತ್ತು ಇರಾನ್ ವಾರ್. ಅಂಥ ದೇಶಗಳಲ್ಲಿ ಯುದ್ಧ ನಿಲ್ಲಿಸ್ರಿ ಅಂತೇಳಿ ಅವರಿಗೆ ಅಡ್ವೈಸ್ ಮಾಡಿದರು. ಸೊ ಮಿಡಲ್ ಈಸ್ಟಲ್ಲಿ ಆಗುವಂಥ ಯುದ್ಧನ ನಿಲ್ಲಿಸಬೇಕು, ಯಾಕಂದರೆ ಯುದ್ಧ ಆಗೋದ್ರಿಂದ ನಮಗೇನಾಗ್ತದಂದರೆ ನಷ್ಟ ಆಗುತ್ತೆ, ಯಾರಿಗೂ ಕೂಡ ಲಾಭ ಆಗಲ್ಲ. ಸೊ ಅಂಥ ಯುದ್ಧದ ಪರಿಸ್ಥಿತಿನ ನಾವೇನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಅದನ್ನು ಪ್ರಮೋಟ್ ಮಾಡಿದ್ದು ಸಿವಿಲ್ ವಾರ್ಸ್ ಆಗಲಿ. ಸೊ ನಿಮಗೆ ಮಿಡಲ್ ಈಸ್ಟ್ ಸಿವಿಲ್ ವಾರ್ಸ್ ಬಗ್ಗೆ ಗೊತ್ತಾಗಬೇಕಂದ್ರೆ ಅರಬ್ ಸ್ಪ್ರಿಂಗ್ ಅಂತ ಇದೆ. ಸೊ ನೋಡಿರಿ, ಏನಂದರೆ ಅರಬ್ ಸ್ಪ್ರಿಂಗ್ ಅಂತ ಇದೆ. ಸೊ ನಿಮಗೆ ಯಾವಾಗಾದರೂ ಇನ್ನೂ ನಾಲೆಜ್ ಬೇಕಪ್ಪ ಇದ್ರ ಮೇಲೆ ಅಂದರೆ ಅರಬ್ ಸ್ಪ್ರಿಂಗ್ನ ನೀವು ಡೀಟೇಲಾಗಿ ಓದ್ಕೊರಿ. ಅರಬ್ ಸ್ಪ್ರಿಂಗಲ್ಲಿ ಏನು ಹೇಳ್ತಾರಂದರೆ, ಈ ಅರಬ್ ಸ್ಪ್ರಿಂಗ್ ಆಗಿದ್ದು ಯಾಕಪ್ಪ ಅಂದರೆ ಮಿಡಲ್ ಈಸ್ಟಲ್ಲಿ ಏನಿರುತ್ತೆ ಅಂದರೆ ಮೊನಾರ್ಕಿ ಇರುತ್ತೆ, ಅಂದರೆ ರಾಜರು ಆಡಳಿತ ನಡೆಸಿರ್ತಾರೆ. ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಮಾನವ ಹಕ್ಕುಗಳಿಗೆ ಯಾರಿಗೂ ಬೆಲೆ ಕೊಡ್ತಿರಲ್ಲ. ಸೊ ಅದನ್ನು ಹತ್ತಿಕ್ಕೋಸ್ಕರ ಮಿಡಲ್ ಈಸ್ಟಲ್ಲಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಅರಬ್ ಸ್ಪ್ರಿಂಗ್ ಅಂತ ಕರಿತೀವಿ. ಸೊ ಇದ್ರ ಜೊತೆಗೆ ಭದ್ರತಾ ಮಂಡಳದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇದ್ರದ್ದು ಏನು ರೆಸೊಲ್ಯೂಷನ್ ಪಾಸ್ ಆಗುತ್ತಲ್ಲ ಅದು ಎಲ್ಲ ಮೆಂಬರ್ಸ್ ಮೇಲೂ ಬೈಂಡಿಂಗ್ ಆಗುತ್ತೆ. ಬೇರೆ ಯಾವುದೇ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನು ಈ ಥರ ಅಧಿಕಾರ ಇಲ್ಲ, ಬರೀ ಭದ್ರತಾ ಮಂಡಳಿಗೆ ಅಧಿಕಾರ ಇದೆ. ಏನಂದರೆ ಯಾವುದಾದ್ರೂ ಆದೇಶ ಕೊಟ್ಟರೆ ಅದು ರೆಸೊಲ್ಯೂಷನ್ ಕೊಟ್ಟರೆ ಅದು ಇಂಪ್ಲಿಮೆಂಟ್ ಆಗೇ ಆಗುತ್ತೆ. ಸೊ ಇದೇನಪ್ಪ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ವಿಶೇಷ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡೋಣ ಅಂದರೆ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.